ಮೊದಲಿಗೆ ಇಲ್ಲಿ ನೆಲೆಸಿರುವಂತಹ ಹಾಗೆ ಈ ಪ್ರೋಗ್ರಾಮ್ಗೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಹಾಗೆ ನನ್ನ ನೆಚ್ಚಿನ ಪ್ರಾಧ್ಯಾಪಕರಿಗೂ ಹಾಗೆನೆ ಎಲ್ಲ ಪೋಷಕರಿಗೂ ಹಾಗೆ ನನ್ನ ಸ್ನೇಹಿತೆಯರಿಗೂ ನನ್ನ ಕಾಲೇಜಿನ ಪರವಾಗಿ ಹಾಗೆ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸಲು ಇಚ್ಛಿಸುತ್ತೇನೆ. ಹಾಗೆ ಈ ಪ್ರೋಗ್ರಾಮ್ ಇಂದ 3 ದಿನ ನಡೆದಂತಹ ಈ ಪ್ರೋಗ್ರಾಮ್ ಅಲ್ಲಿ ನಾನು ಮೇನ್ ಆಗಿ ನಾನು ತಿಳ್ಕೊಂಡಿದ್ದು ಅಂದ್ರೆ ಅದರಲ್ಲೂ ನಾನು ಪಡ್ಕೊಂಡಿದ್ದು ಅಂದ್ರೆ ನಾನು ಧೈರ್ಯ. ನಾನು ಲಾಸ್ಟ್ ಅಂದ್ರೆ ಲಾಸ್ಟ್ ಸೆಮ್ ಅಲ್ಲಿ ನಾನು ಸ್ಟೇಜ್ ಹತ್ತಿದ್ದೆ, ಚರ್ಚಾ ಸ್ಪರ್ಧೆಗೆ ಸ್ಟೇಜ್ ಹತ್ತಿದ್ದೆ. ಅಲ್ಲಿ ಬಂದಂತಹ ವಿಷಯನ ಮಾತಾಡಕ್ ಆಗ್ದೇನೆ ಶುರು ಮಾಡಿ ಆರಂಭದಲ್ಲೇ ನಾನು ಬಂದ್ಬಿಟ್ಟೆ. ಯಾಕೆಂದ್ರೆ ನನ್ಗೆ ಅಷ್ಟು ಭಯ ಇತ್ತು. ಆದ್ರೆ ಇವಾಗ ಹೇಳ್ತಿದ್ದೀನಿ, ಇವಾಗಲೂ ಕೂಡ ಸ್ಟೇಜ್ ಹತ್ತಿದ್ದೀನಿ, ಇವಾಗ ಯಾವುದೇ ರೀತಿ ಭಯ ಆಗ್ತಾ ಇಲ್ಲ. ಆ ಭಯ ಹೋಗೋದಕ್ಕೆ ಕಾರಣ ವಿಜಯಸ್ ಹಾಗೂ ಟೈಮ್ ಅವ್ರಿಗೆ ಮೊದಲಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ನಮ್ಮ ಕಾಲೇಜ್ಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಿಂದ ನಾನು ಕಲ್ತಿದ್ದೇನು ಅಂದ್ರೆ ಹೆಲ್ತಿ ಕಮ್ಯುನಿಕೇಶನ್. ಅಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ನಾವು ಎಷ್ಟೋ ಸಲ ಅವ್ರು ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ, ಅವ್ರ ಜೊತೆ ಹೇಗೆ ಮಾತಾಡ್ಬೇಕು, ಯಾವ ಸಿಚುಯೇಷನ್ ಅಲ್ಲಿ ನಾವು ಮಾತಾಡ್ಬೇಕು, ಅವರು ಕೊಪ್ಪದಲ್ಲಿರ್ತಾರೋ, ತುಂಬಾ ಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಸಡನ್ ಆಗಿ ನಾವೇನೋ ಬೇಕು ಅಂತ ಕೇಳ್ಬೋದು, ಅವಾಗ ಅವ್ರಿಗೂ ಕೋಪ ಬಂದು ನಮ್ಗೆ ಬೈಬೋದು ಅಥವಾ ಆಗಲ್ಲ ಅಂತಾನೆ ಹೇಳ್ಬೋದು, ನಮಗೂ ಕೋಪ ಬಂದಿಲ್ಲ ನಮ್ಗೆ ಬೇಕೇ ಬೇಕು ಅಂತ ಹಠ ಮಾಡ್ಬೋದು. ಅದ್ ಅಂದ್ರೆ ಒಂದು ಸಿಚುಯೇಷನ್ ನೋಡ್ಕೊಂಡು ಅವ್ರು ಯಾವ ರೀತಿ ಯಾವಾಗ ಕೋಪ ಮಾಡ್ಕೊಂಡಿರ್ತಾರೆ, ಯಾವಾಗ ಸಮಾಧಾನವಾಗಿರ್ತಾರೆ, ಆ ಸಿಚುಯೇಷನ್ ನೋಡ್ಕೊಂಡು ನಾವು ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು. ಅದು ಹೆಲ್ತಿ ಕಮ್ಯುನಿಕೇಶನ್ ಇಂದ ಸಾಧ್ಯ. ಅದನ್ನ ಕೂಡ ನಾನು ಕಲಿತೆ. ಹಾಗೇನೆ ಪ್ರತಿಯೊಂದು ವ್ಯಕ್ತಿಯಲ್ಲೂ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಯಾವುದೇ ವ್ಯಕ್ತಿಯಲ್ಲಾದ್ರೂ ಅವ್ರದೇ ಆದ ಕ್ವಾಲಿಟೀಸ್ ಇರುತ್ತೆ. ನಾವು ಹೇಗಿದ್ದೀವಿ ಅವ್ರು ಹೇಗಿದ್ದಾರೆ ಅದನ್ನ ಅನ್ನೋದನ್ನ ನಾವು ಕಂಪೇರ್ ಮಾಡ್ಕೋತಾ ಹೋದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಡಿಸಪಾಯಿಂಟ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ. ಅವ್ರು ಆ ರೀತಿ ಬೆಳ್ದ್ಬಿಟ್ಟಿದ್ದಾರೆ, ಅವ್ರು ತುಂಬಾ ರಿಚ್ ಇದ್ದಾರೆ, ನಾವ್ಯಾಕೆ ಹಿಂಗಿಲ್ಲ ಅಂತ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋತಾ ಹೋದ್ರೆ ನಾವು ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ಕಂಪೇರ್ ಅಂದ್ರೆ ಬೇರೆಯವ್ರ ಜೊತೆಗೆ ನಾವು ನಮ್ಮನ್ನ ಕಂಪೇರ್ ಮಾಡ್ಕೋಬಾರ್ದು. ನಾವು ಹೆಂಗಿದೀವಿ ಬೇರೆಯವರಿಂದ ನಾವು ಡಿಫ್ರೆಂಟ್ ಆಗಿ ಇದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲರೂ ಒಂದೇ ತರ ಇರೋದಕ್ಕೆ ಆಗೋದಿಲ್ಲ, ಎಲ್ಲರೂ ಡಿಫ್ರೆಂಟ್ ಆಗಿ ಇದ್ದಾರೆ. ಸೊ ನಾವ್ ಯಾವ್ದು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡೇನೆ ನಾವ್ ಹೆಂಗಿದೀವಿ ಹಂಗೆ ಬದುಕಬೇಕು. ಹಾಗೇನೆ ನಮ್ ಲೈಫ್ ಅಲ್ಲಿ ನಮ್ದೇ ಆದ ಪ್ರಿನ್ಸಿಪಲ್ಸ್ ಇರುತ್ತೆ, ಅದನ್ನ ನಾವು ಕಾಪಾಡ್ಕೋಬೇಕು, ಯಾವತ್ತು ಪ್ರಿನ್ಸಿಪಲ್ಸ್ ನ ಕಾಂಪ್ರಮೈಸ್ ಆಗ್ಬಾರ್ದು. ಅದೇ ರೀತಿ ಈ ಪ್ರೋಗ್ರಾಮ್ ಅಲ್ಲಿ 10 ಮಂತ್ರಗಳನ್ನ ಕಲ್ಪಿ, ಅದರಲ್ಲಿ ಮೊದಲನೇ ಮಂತ್ರನೇ ಪ್ರಿನ್ಸಿಪಲ್ಸ್ ಇನ್ ಲೈಫ್ ಆರ್ ನಾಟ್ ಟು ಕಾಂಪ್ರಮೈಸ್ ಆರ್ ನಾಟ್ ಟು ಬಿ ಕಾಂಪ್ರಮೈಸ್ ಅಂತ. ಇದರಿಂದಲೇ ಗೊತ್ತಾಗುತ್ತೆ ನಾವು ನಮ್ಮ ತತ್ವ ನಮ್ಮ ಲೈಫ್ ಅಲ್ಲಿ ಇರುವಂತಹ ಸಿದ್ಧಾಂತಗಳನ್ನ ಯಾವತ್ತು ಬೇರೆಯವ್ರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಬಿಲೀವ್ ಇನ್ ಯುವರ್ ಸೆಲ್ಫ್ ಅನ್ನೋದನ್ನು ನಾವು ಕಲ್ವಿ. ಅಂದ್ರೆ ನಮ್ಮಲ್ಲಿ ನಾವು ಮೊದಲು ನಂಬಿಕೆ ಇಟ್ಕೋಬೇಕು. ಯಾರೋ ನಮ್ಮ ಬಗ್ಗೆ ಏನೋ ಹೇಳಿದ್ರು ಅಂದ ತಕ್ಷಣ ನಾವು ನಮ್ಮೇ ನಮ್ಗಿರುವಂತಹ ವಿಶ್ವಾಸನ ಕಳ್ಕೋಬಾರ್ದು. ಯಾರೇನಾದ್ರೂ ಹೇಳಿ ನಮ್ಮೇಲೆ ನಮ್ಗೆ ಮೊದಲು ವಿಶ್ವಾಸ ಇರ್ಬೇಕು. ಹಾಗೇನೆ ಪೇರೆಂಟ್ಸ್ ಕೂಡ ನಮ್ಮೇಲೆ ವಿಶ್ವಾಸ ಇಟ್ಟಿರ್ತಾರೆ, ಅದನ್ನ ಕೊನೆವರೆಗೂ ಉಳಿಸ್ಕೋಬೇಕು. ಪೇರೆಂಟ್ಸ್ ಹತ್ರ ಏನೇ ವಿಷಯ ಆಗ್ಲಿ, ಈಗ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗ್ಲಿ ಅಥವಾ ಏನೇ ವಿಷಯ ಇರ್ಬೋದು ಅವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಮುಂದೆ ಬೇರೆಯವರಿಂದ ಅವ್ರಿಗೆ ನಾವು ಇಲ್ಲಿ ಜಾಗದಲ್ಲಿ ಇದ್ವಿ ಅನ್ನೋದು ತಿಳ್ಕೊಂಡಾಗ ಅವ್ರಿಗೆ ನಂಬಿಕೆ ಬರುತ್ತೆ. ಈಗ ನಮ್ಮ ಮಗಳು ಮುಂಚೆನೆ ಹೇಳಿದ್ದಾರೆ ಈ ಜಾಗಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂತ ಎಲ್ಲಾ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದಾಳೆ. ಅದರಿಂದ ನಮ್ಗೆ ಅವ್ರಿಗೆ ವಿಶ್ವಾಸ ಜಾಸ್ತಿ ಆಗುತ್ತೆ ಅವ್ರ ಮಕ್ಕಳ ಮೇಲೆ. ಹಾಗಾಗಿ ನಾನು ಕೇಳ್ಕೊಂಡಿರೋದು ಏನಂದ್ರೆ ಏನೇ ವಿಷಯ ಆಗ್ಲಿ ನಿಮ್ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಅವ್ರ ಹತ್ರ ಸಮಾಧಾನವಾಗಿ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ಅವ್ರಿಗೂ ಕೂಡ ನಿಮ್ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಅದರಿಂದ ಸಮಾಧಾನವಾಗಿ ಮಾತಾಡಿ ನೀವು ಕೂಡ ನಿಮ್ ಪೇರೆಂಟ್ಸ್ಗೆ ಪ್ರೀತಿ ಕೊಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.